ಸಂಭವನೀಯತೆ. ಘಟನೆಯನ್ನು ಸಂಭವಿಸುವ ಸಾಧ್ಯತೆಯನ್ನು ಪರಿಮಾಣಾತ್ಮಕವಾಗಿ ಅಭಿವ್ಯಕ್ತಗೊಳಿಸುವುದಕ್ಕೆ ನಾವು ಸಂಭವನೀಯತೆ ಎನ್ನುತ್ತೇವೆ. ಈ ಸಂಭವನೀಯತೆಯಲ್ಲಿ ಎರಡು ವಿಧಗಳು. ಒಂದು ಪ್ರಾಯೋಗಿಕ ಸಂಭವನೀಯತೆ ಅಥವಾ ಅನುಭವ ವೇದ್ಯ ಸಂಭವನೀಯತೆ ಎಂದು, ಮತ್ತೊಂದು ಸೈದ್ಧಾಂತಿಕ ಸಂಭವನೀಯತೆ ಅಥವಾ ಶಾಸ್ತ್ರೀಯ ಸಂಭವನೀಯತೆ ಎಂದು. ಪ್ರಾಯೋಗಿಕ ಸಂಭವನೀಯತೆಯು ಪ್ರಯೋಗದ ಅನುಭವಗಳ ಆಧಾರಿತವಾಗಿದೆ. ಹಾಗೆಯೇ ಸೈದ್ಧಾಂತಿಕ ಸಂಭವನೀಯತೆಯು ವೈಜ್ಞಾನಿಕ ವಿಚಾರಗಳ ಆಧಾರಿತವಾಗಿದೆ ಎಂಬುದನ್ನು ಕಾಣಬಹುದು. ಈ ಕೆಳಗಿನಂತೆ ಪ್ರಾಯೋಗಿಕ ಸಂಭವನೀಯತೆ ಅಥವಾ ಅನುಭವ ವೇದ್ಯ ಸಂಭವನೀಯತೆಯನ್ನು ನಿರೂಪಿಸಬಹುದು. ಏನೆಂದರೆ, ಪಿ ಆಫ್ ಇ ಇಸ್ ಈಕ್ವಲ್ ಟು ಘಟನೆ ಸಂಭವಿಸಿದ ಯತ್ನಗಳ ಸಂಖ್ಯೆ ಡಿವೈಡೆಡ್ ಬೈ ಯತ್ನಗಳ ಒಟ್ಟು ಸಂಖ್ಯೆ ಎಂದು ನೋಡಬಹುದು. ಈ ಕೆಳಗಿನ ಆವೃತ್ತಿಗಳಂತೆ ವಿರೂಪಗೊಂಡಿರದ ಒಂದು ನಾಣ್ಯವನ್ನು 1000 ಬಾರಿ ಚಿಮ್ಮಲಾಗಿದೆ. ಶಿರ ಅಂದರೆ ಹೆಡ್ 455 ಹಾಗೂ ಪುಚ್ಚ ಅಂದರೆ ಟೇಲ್ 545 ಬಾರಿ ಚಿಮ್ಮಲಾಗಿದೆ. ಮೊದಲನೆಯದಾಗಿ ನಾವು ಪಿ ಆಫ್ ಎಚ್ ಅನ್ನು ಕಂಡುಹಿಡಿಯಬೇಕು. ಪಿ ಆಫ್ ಎಚ್ ಎಂದರೆ ಶಿರವು ಮೇಲ್ಮುಖವಾಗಿ ಕಾಣಿಸಿಕೊಂಡ ಸಂಖ್ಯೆ ಡಿವೈಡೆಡ್ ಬೈ ಯತ್ನಗಳ ಒಟ್ಟು ಸಂಖ್ಯೆ. ಪಿ ಆಫ್ ಎಚ್ ಈಸ್ ಈಕ್ವಲ್ ಟು 455 ಡಿವೈಡೆಡ್ ಬೈ 1000 ಎಂದಾಗುತ್ತದೆ. ಏಕೆಂದರೆ ಶಿರವು ಮೇಲ್ಮುಖವಾಗಿ ಕಾಣಿಸಿಕೊಂಡ ಸಂಖ್ಯೆಯ ಬೆಲೆಯು ನಾನೂರ ಐವತ್ತೈದು ಎಂದು ನೀಡಲಾಗಿದೆ. ಯತ್ನಗಳ ಒಟ್ಟು ಸಂಖ್ಯೆ 1000 ಎಂದು ನೀಡಲಾಗಿದೆ. ಇದನ್ನು ಅಳವಡಿಸಿದಾಗ ಪಿ ಆಫ್ ಎಚ್ ಈಸ್ ಈಕ್ವಲ್ ಟು 455 ÷ 1000 ಎಂದು ದೊರಕಿದೆ. ಇದರ ಉತ್ತರವು ಪಿ ಎಫ್ ಎಚ್ ಈಸ್ ಈಕ್ವಲ್ ಟು 0.455 ಎಂಬುದಾಗಿ ದೊರೆತಿದೆ. ನಂತರ ನಾವು ಪಿ ಆಫ್ ಟಿಯನ್ನು ಕಂಡುಹಿಡಿಯಬೇಕು, ಅಂದರೆ ಟೇಲ್. ಪುಚ್ಚವು ಮೇಲ್ಮುಖವಾಗಿ ಕಾಣಿಸಿಕೊಂಡ ಸಂಖ್ಯೆ ಡಿವೈಡೆಡ್ ಬೈ ಯತ್ನಗಳ ಒಟ್ಟು ಸಂಖ್ಯೆ. ಇದನ್ನು ಪಿ ಆಫ್ ಟಿಗೆ ಅಳವಡಿಸಿದಾಗ 545 ÷ 1000 ಎಂದು ದೊರಕುತ್ತದೆ. ಏಕೆಂದರೆ ಪುಚ್ಚವು ಮೇಲ್ಮುಖವಾಗಿ ಕಾಣಿಸಿಕೊಂಡ ಸಂಖ್ಯೆಯನ್ನು 545 ಎಂಬುದಾಗಿ ನಮಗೆ ಕೊಟ್ಟಿದ್ದಾರೆ. ಹಾಗೆಯೇ ಯತ್ನಗಳ ಒಟ್ಟು ಸಂಖ್ಯೆ 1000 ಎಂಬುದು ನಮಗೆ ತಿಳಿದಿದೆ. ಇದನ್ನು ಪಿ ಆಫ್ ಟಿ ಈಸ್ ಈಕ್ವಲ್ ಟು 545 ÷ 1000 ಎಂದು ಬರೆದುಕೊಳ್ಳಬೇಕು. ಇದರ ಉತ್ತರವು ಪಿ ಆಫ್ ಟಿ ಈಸ್ ಈಕ್ವಲ್ ಟು 0.545 ಎಂಬುದು ದೊರೆತಿದೆ.